ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋದಲ್ಲಿ KCET 2022 ಇಂಪಾರ್ಟೆಂಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಏನಂದರೆ ಮೊದಲು PUC ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರಂತ, ಮತ್ತು KEA ಕಡೆಯಿಂದ ಒಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೂಡ ಬಂದಿದೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಮತ್ತು KCET 2022 ಎಕ್ಸಾಮ್ ಹೇಗಿರುತ್ತೆ, ಎಕ್ಸಾಮ್ ಸ್ಟ್ರಿಕ್ಟ್ ಇರುತ್ತೆ, ಮತ್ತು ಡ್ರೆಸ್ ಕೋಡ್ ಮತ್ತು ಇಂಪಾರ್ಟೆಂಟ್ ಗೈಡ್ನೆಸ್ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಹೊಸಬ್ದರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಡೈಲಿ ಅಪ್ಡೇಟ್ ಕೂಡ ಬರ್ತಾಗ್ತದೆ. ನಂತರ ಮೇಯ್ನಾಗಿ ವಿದ್ಯಾರ್ಥಿಗಳೇ, ನೀವು ನೋಡೋದಾದರೆ KCET 2022 PUC ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ, ಆಲ್ರೆಡಿ ನಿಮಗೆ KEA ಅವರು ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ನಿಮಗೆ ಈ ವರ್ಷ KCET 2022 PUC ಮಾರ್ಕ್ಸನ್ನು ಕೂಡ ಕನ್ಸಿಡರ್ ಈ ವರ್ಷ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಮಾಹಿತಿ ಬಂದಿದೆ. ನಿಮ್ಮದು PUC ಬೋರ್ಡ್ ಮಾರ್ಕ್ಸ್ ಬೋರ್ಡ್ ಮಾರ್ಕ್ಸು 50%, ಮತ್ತು ನೀವು KCET ಎಷ್ಟು ಅಂಕ ಪಡ್ಕೋತೀರಾ ಅದು 50% ಸೇರಿ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಘೋಷಣೆ ಮಾಡಲಾಗ್ತದೆ. ಈ ಬಾರಿ PUC ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. PUC 50%, ಮತ್ತು KCET 2022 50% ಸೇರಿ ನಿಮ್ಮನ್ನು ನಿಮ್ಮ ಸೇರಿ ಎರಡು ಸೇರಿಸಿ ನಿಮ್ಮ ರಿಸಲ್ಟನ್ನು ಘೋಷಣೆ ಮಾಡಲಾಗೋದು ಅಂತೇಳಿ ಮಾಹಿತಿ ಕೂಡ ಕೊಟ್ಟಿರ್ತಾರೆ. ನಂತರ ಇಲ್ಲಿ ನಿಮಗೆ KCET ಎಕ್ಸಾಮ್ ಹೇಗಿರುತ್ತೆ ಅಂತೇಳಿ KEAದವರು ಮಾಹಿತಿ ಕೊಟ್ಟಿರ್ತಾರೆ. ಇಲ್ಲಿ KEA ಡೈರೆಕ್ಟರ್ ಅವರು ಮಾತಾಡಿ ಏನು ಹೇಳಿದ್ದಾರೆ ಅಂದರೆ, ಪ್ರತಿ ವರ್ಷ ಮಾಡ್ದಂಗೆ KCET ಎಕ್ಸಾಮ್ ಬಂದುಬಿಟ್ಟು CET ಎಕ್ಸಾಮ್ ಬಂದುಬಿಟ್ಟು ಪ್ರತಿ ವರ್ಷ ಹೇಗೆ ಮಾಡ್ತೀವಿ ಅದೇ ರೀತಿ ಸ್ಟ್ರಿಕ್ಟ್ ಇರುತ್ತೆ. ಈ ವರ್ಷ ಇನ್ನೂ ಕೂಡ ಸ್ಟ್ರಿಕ್ಟಾಗಿ ಮಾಡ್ತೀವಿ. ಆಲ್ರೆಡಿ ಎಕ್ಸಾಮ್ ಸೆಂಟರ್ನ ಲೊಕೇಟ್ ಮಾಡಿದ್ದೀವಿ, ಆದಷ್ಟು ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಎಡೆಡ್ ಕಾಲೇಜುಗಳು ಕೂಡ ನಾವು ಘೋಷಣೆ ಮಾಡಿದ್ವಿ. ಇನ್ ಕೇಸ್ ನಿಮಗೆ ಸಿಗ್ನಿಲ್ಲ ಅಂದರೆ, ಇನ್ ಕೇಸ್ ಏನಾದರೂ ಪ್ರಾರಂಭ ಆದರೆ ಮಾತ್ರ ನಾವು ಪ್ರೈವೇಟ್ ಕಾಲೇಜಸ್ನ ಚೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಸರ್ಕಾರಿ ಏಡೆಡ್ ಕಾಲೇಜ್ಗಳನ್ನು ನಾವು ಚೂಸ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ನಂತರ ನಮಗೆ ಎಕ್ಸಾಮ್ ಸ್ಟ್ರಿಕ್ಟ್ ಆಗಿರುತ್ತೆ, ಈ ವರ್ಷ ಇನ್ನೂ ಕೂಡ ಸ್ಟ್ರಿಕ್ಟಾಗಿ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಡ್ರೆಸ್ ಕೋಡ್ ಕೇಳಿದ್ರೆ ನಿಮಗೆ ಯಾವ ರೀತಿ ನಾರ್ಮಲ್ ಡ್ರೆಸ್ಸನ್ನು ಹಾಕೋಬರಬೇಕು, ಯಾವುದೇ ರೀತಿ ವಿಭಿನ್ನವಾದ ಡ್ರೆಸ್ಗಳು ಹಾಕೋಬಾರ್ದು, ನಾರ್ಮಲ್ ಡ್ರೆಸ್ಸನ್ನು ಹಾಕೋಬೇಕು ಅಂತೇಳಿ KEA ಅವರು ಇಂಪಾರ್ಟೆಂಟಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಮ ಯೂನಿಫಾರ್ಮ್ ಹಾಕೋಬಂದರೂ ನಡೀತದೆ, ಮತ್ತು ನಾರ್ಮಲ್ ಡ್ರೆಸ್ಸನ್ನು ಕೂಡ ಮಾಡ್ಕೊಂಡು ಬರಬೇಕಾಗುತ್ತೆ ಅಂತೇಳಿ KEA ಅವರು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಂತರ ಇಲ್ಲಿ ಗೈಡ್ಲೈನ್ಸ್ ಏನಿದೆ ಅಂದರೆ, ಇಲ್ಲಿ ಯಾವುದೇ ಅಭ್ಯರ್ಥಿಗಳು ವಾಚ್ ಅಥವಾ ಜ್ಯುವೆಲ್ಲರ್ಸ್ ಹಾಕೋಬರಂಗಿಲ್ಲ. ವಾಚು, ಜ್ಯುವೆಲ್ಲರ್ಸ್, ಉಂಗರ ಆಗಿರ್ಬೋದು, ಯಾವುದೇ ರೀತಿ ಜ್ಯುವೆಲ್ಲರ್ಸ್ ಕೂಡ ಹಾಕೋಬರಂಗಿಲ್ಲ. ಇದು ಸ್ಟ್ರಿಕ್ಟಾಗಿ ಆರ್ಡರ್ ಆಗಿದೆ. ಕಳೆದ ವರ್ಷ ಹಾಗೆ ಈ ರೀತಿ ಈ ವರ್ಷ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಯಾವುದೇ ರೀತಿ ಜ್ಯುವೆಲ್ಲರ್ಸ್ ಮತ್ತು ಉಂಗರ ಅಥವಾ ವಾಚಸ್ ಯಾವುದನ್ನೂ ಹಾಕೋಬರಂಗಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಇವತ್ತಿನ CET ವಿಡಿಯೋ. ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.